ಈ ಕಥೆಯಲ್ಲಿ 5 ಜನ ಹೀರೋ ಒಂದೇ ಒಂದು ಹೀರೋಯಿನ್. ಧರ್ಮರಾಯನ್ ಪಾತ್ರಕ್ಕೆ ನಮ್ಮ ವಿಷ್ಣುವರ್ಧನ್ ಅವರು ಕಳಿಸಿಟ್ ಕೊಡಿಸ್ಬಿಡಿ. ಆಮೇಲೆ ಭೀಮನ್ ಪಾತ್ರಕ್ಕೆ ನಮ್ಮ ಉಪೇಂದ್ರ ಅವರು ಕಳಿಸಿಟ್ ಕೊಡಿಸ್ಬಿಡಿ. ಅರ್ಜುನ್ ಪಾತ್ರಕ್ಕೆ ಸುದೀಪ್ ಅವರು ಕೊಡಿಸ್ಬಿಡಿ. ಆಮೇಲೆ ನಕುಲ್ ಸಹದೇವ ಈ ಹೊಸ ಹುಡುಗ ಬಂದಿದ್ರಲ್ಲ ಬ್ರದರ್ಸ್ ಮುರಳಿ ಮತ್ತೆ ವಿಜಯ ರಾಘವೇಂದ್ರ ಅವರು ಅವ್ರು ಕಳಿಸಿಟ್ಬಿಟ್ರೆ ಸೂಪರ್ ಸಿನಿಮಾ ರೆಡಿ. ಕರ್ಣ ಕರ್ಣ ಯಾರು ಸರ್? ಅಯ್ಯೋ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೆಯಾ ಯಾ? ಕರ್ನಾಟಕದ ಕರ್ಣ ಯಾರು? ಅಂಬರೀಷ್ ಅವರು. ದುರ್ಯೋಧನ ಯಾರು ಮಾಡಿಸೋದು ಗುರುವೆ? ದುರ್ಯೋಧನ ಕೌರವ ಬಿಸಿ ಪಾಟೀಲ್ ಅಷ್ಟು ಗೊತ್ತಿಲ್ವಾ? ಶಕುನಿ ಯಾರು ಮಾಡೋದು? ಶಕುನಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಾನೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು. ಆಮೇಲೆ ಪ್ರೊಡ್ಯೂಸರ್, ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೃಷ್ಣ ಶಿವರಾಜ್ ಕುಮಾರ್ ಅವರು ಬೇಕೇ ಬೇಕು. ಓಕೆ. ಆಮೇಲೆ ಈ ಹೀರೋಯಿನ್ ನಮ್ಮ ಕನ್ನಡದಲ್ಲಿ ಯಾರು ಇಲ್ಲ, ಐಶ್ವರ್ಯ ರೈ ಒಪ್ಪಿಸ್ಬಿಡಿ. ಐಶ್ವರ್ಯ ರೈ ಏನು ಅವ್ರ ಓನ್ ಆಪ್ಷನ್ ಹಾಕಿ ಗುರುವೆ? ಈ ಕಥೆ ನಾನು ಮಾಡಲ್ಲ ಸ್ವಾಮಿ. ಯಾಕೆ ಯಾಕೆ? ಮತ್ತೆ ಐಶ್ವರ್ಯ ರೈ ಅವ್ರ ಅಮ್ಮನ ಕರ್ಕೊಂಡು ನಾನೇನ್ ತಗಡೇನ ಆಡ್ಲಿ? ಅಯ್ಯೋ, ನಾನು ಒಂದ್ ಹೋಟ್ಲಲ್ಲಿ ಸರ್ವರ್ ಆಗಿದ್ದೆ. ಕಥೆ ಮಾಡಕ್ಕೆ ಅಂತ ಒಬ್ಬ ಡೈರೆಕ್ಟರ್ ಬಂದಿದ್ದ. ತಲವಿದ್ದೀರ? ಏನ್ ತಲವಿದಿ? ನಿಮ್ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು ಅಂತಾನೆ ಗೊತ್ತಿರಲ್ಲ. ನಮ್ ಇಂಡಸ್ಟ್ರಿನ ಹಾಳು ಮಾಡಕ್ ಬಂದ್ಬಿಡ್ತೀರಾ? ಒಂದ್ ಐಡಿಯಾ ಕೊಡ ಯೋಗ್ಯತೆ ಇಲ್ಲ. ಏಯ್, ಏನ ಬರ್ಕೊಂತ ಇದೀಯಾ? ಇಷ್ಟೊತ್ತು ನೀವ್ ಹೇಳಿ ಡೈಲಾಗು ಸರ್. ಥೂ, ನೀನ್ ಯೋಗ್ಯತೆಗೆ ಹೋಗಿ ದನ ದನ ಕರಿ ಹೋಗ್ರಿ. ಒಬ್ಬ ಹೋಟೆಲ್ ಸರ್ವರ್ ಆಗೋಕೋ ಇಲ್ಲ ಆಯ್ತಿಲ್ಲ. ಪ್ರೊಡ್ಯೂಸರ್ ಕರ್ಕೊಂಬಂದು ಉಗಿಬೇಕಿಲ್ಲಿ. ಯಾರನ್ನ ಕರ್ಕೊಂಬಂದು ಬಿಟ್ಬಿಡ್ತಾರೆ? ಕಚರಗಳು ಕೋತಿಗಳು ಇವ್ನ ಕಟ್ಕೊಂಡು ಕೊಡಪ್ಪ ಕೊಡಪ್ಪ, ತಲೆ ಕೆಟ್ಟ ಕೆರ ಇಟ್ಬಿಟ್ಟಿದೆ. ತಗೊಳ್ಳಿ ಸರ್. ಸರ್, ನೀವ್ ಏನು ಅನ್ಕೊಂಡಿಲ್ಲ ಆದ್ರೆ ನಿಮ್ಗೊಂದ್ ಮಾತು ಕೇಳ್ತೀನಿ. ನಾನು ಒಳ್ಳೆ ಕಥೆಗಾರ, ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ತುಂಬಾ ಒಳ್ಳೆ ನಾಟು, ತುಂಬಾ ಟೈಮ್ ಆ ಸ್ಕ್ರೀನ್ ಪ್ಲೇ. ಏನಂತೀರಾ? ನಿನ್ನ ಹತ್ರ ಕತೆ ಹೇಳಿಸ್ಕೋಬೇಕಾ? ಯಾರೇ ನೀನು? ಯಾರೇ ನೀನು? ಒಬ್ಬ ಸರ್ವರ್ ಹತ್ರ ಕತೆ ಹೇಳಿಸ್ಕೊಂಡು ನಾನು ಕತೆ ಮಾಡ್ಬೇಕಾ? ನಿನ್ ಯೋಗ್ಯತೆಗೆ ಹೋಗಿ ಆಚೆಗೆ ಹೋಗ ಆಚೆಗೆ. ಒಳ್ಳೆ ನಾಟ್ ನನ್ನ ತಲೆಯಲ್ಲಿ ಬಂದಿತ್ತು, ಮಧ್ಯದಲ್ಲಿ ಬಂದು ಎಲ್ಲ ಕೆಡಿಸ್ಬಿಟ್ಟ. ಹೋಗ ಹೋಗ ಆಚೆ. ನೋಡಿ ಬರೇ, ಬೆಳಗ್ಗೆ ಏನೋ ಸ್ವಲ್ಪ ಟೆನ್ಷನ್ ಇಲ್ಲಿದ್ದೆ, ನಿನ್ನ ಸ್ವಲ್ಪ ಬೈದ್ಬಿಟ್ಟೆ. ಏನ್ ತಪ್ಪು ಹುಡ್ಕೋಬೇಡ. ಬೆಳಗ್ಗೆ ಯಾವ್ದೋ ಕತೆ ಹೇಳ್ತಾ ಇದಲ್ಲ, ನಮಗೇನ್ ಯೂಸ್ ಆಗಲ್ಲ, ನಿನಗೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳಂಗಿದ್ರೆ ಹೇಳು ಹೇಳು. ಸರ್, ಅದೇನಾಗುತ್ತೆ, ಜನ ಎಲ್ಲ ಥಿಯೇಟರ್ ಒಳಗೆ ಬರ್ತಾರೆ, ಫುಲ್ ಆಗುತ್ತೆ, ಲೈಟ್ ಆಫ್ ಆಗುತ್ತೆ, ಗಾಂಧೀಜಿಯಿಂದ ನ್ಯೂಸ್ ರೀಲ್ ಓಪನ್ ಆಗುತ್ತೆ, ಆಗ ಮೇನ್ ಪಿಕ್ಚರು ಓಪನ್ ಆಗುತ್ತೆ. ಈಗ ಮಹಾಭಾರತ ಇರುತ್ತಲ್ಲ, ಅದನ್ನ ಲೇಟೆಸ್ಟ್ ಮಾಡ್ಕೊಂಡ್ಬಿಡೋದು. ಮೂರು ಬಾಟ್ಲು ರಾತ್ರಿ ಹ್ಯಾಂಗ್ ಓವರ್. ಅದು 1993 ಅಮಿತಾಬ್ ಬಚ್ಚನ್ ಕಂಪನಿಗೆ ಅಂತ ಒಂದು ಒಳ್ಳೆ ಕತೆ ಮಾಡಿದೆ. ಅವ್ರ ಕಂಪನಿ ಲಾಸ್ ಆದ್ಮೇಲೆ ನಿಮಗೆ ಮಾಡೋಣ ಅಂತ ಒಂದು 5 ಕೋಟಿ ರೂಪಾಯಿ ಖರ್ಚಾಗತ್ತೆ. ಯೋಚನೆ ಮಾಡಿ. ಐದೇನ್ರಿ ಡೈರೆಕ್ಟ್ರೆ, ಐದಲ್ಲ 6 ಆಗ್ಲಿ ರೀ, ಪಿಕ್ಚರ್ ಮಾಡ್ರಿ ನೀವು. ಇದೆಲ್ಲ ಉತ್ಸಾಹ. ಈಗ ಈಗಿನ ಜನರೇಷನ್ ಆಗೋ ತರ ಮಹಾಭಾರತದ ಕಥೆನ ಸ್ವಲ್ಪ ಹಿಂಡ್ ಬಿಟ್ಟು ರೆಡಿ ಮಾಡಿದೀನಿ ನೋಡಿ. 5 ಬ್ರದರ್ಸ್ ಸೇರ್ಕೊಂಡು ಇಂಡಸ್ಟ್ರಿ ನಡೆಸ್ತಾ ಇದಾರೆ, ಅದು ಒಂದು ಕಡೆ. 101 ವಿಲನ್ ಬ್ರದರ್ಸ್ ನಡೆಸ್ತಾರ ಇಂಡಸ್ಟ್ರಿ ಇನ್ನೊಂದು ಕಡೆ. ಈ 5 ಜನ ನಡೆಸ್ತಾರೋ ಇಂಡಸ್ಟ್ರಿ ಮೇಲೆ 101 ಜನ ನಡೆಸ್ತಾರೋ ಇಂಡಸ್ಟ್ರಿ ಅವರು ಕಂಡು ಬಿದ್ದು ಇದನ್ನ ಹೆಂಗಾರ ಕಬಳಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ. ಈ ಕಿರಿಕ್ನ ಸರಿ ಮಾಡೋದಕ್ಕೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕೃಷ್ಣ ಅವರು ಬರ್ತಾರು. ಈ ಕಥೆಯಲ್ಲಿ 5 ಜನ ಹೀರೋ, ಒಂದೇ ಒಂದು ಹೀರೋಯಿನ್. ಧರ್ಮರಾಯನ್ ಪಾತ್ರಕ್ಕೆ ನಮ್ಮ ವಿಷ್ಣುವರ್ಧನ್ ಅವರು ಕಳಿಸಿಟ್ ಕೊಡಿಸ್ಬಿಡಿ. ಆಮೇಲೆ ಭೀಮನ್ ಪಾತ್ರಕ್ಕೆ ನಮ್ಮ ಉಪೇಂದ್ರ ಅವರು ಕಳಿಸಿಟ್ ಕೊಡಿಸ್ಬಿಡಿ. ಅರ್ಜುನ್ ಪಾತ್ರಕ್ಕೆ ಸುದೀಪ್ ಅವರು ಕೊಡಿಸ್ಬಿಡಿ. ಆಮೇಲೆ ನಕುಲ್ ಸಹದೇವ ಈ ಹೊಸ ಹುಡುಗ ಬಂದಿದ್ರಲ್ಲ ಬ್ರದರ್ಸ್ ಮುರಳಿ ಮತ್ತೆ ವಿಜಯ ರಾಘವೇಂದ್ರ ಅವರು ಕಳಿಸಿಟ್ಬಿಟ್ರೆ ಸೂಪರ್ ಸಿನಿಮಾ ರೆಡಿ. ಕರ್ಣ ಕರ್ಣ ಯಾರು ಸರ್? ಅಯ್ಯೋ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೆಯಾ ಯಾ? ಕರ್ನಾಟಕದ ಕರ್ಣ ಯಾರು? ಅಂಬರೀಷ್ ಅವರು. ದುರ್ಯೋಧನ ಯಾರು ಮಾಡಿಸೋದು ಗುರುವೆ? ದುರ್ಯೋಧನ ಕೌರವ ಬಿಸಿ ಪಾಟೀಲ್ ಅಷ್ಟು ಗೊತ್ತಿಲ್ವಾ? ಶಕುನಿ ಯಾರು ಮಾಡೋದು? ಶಕುನಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಾನೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು. ಆಮೇಲೆ ಪ್ರೊಡ್ಯೂಸರ್, ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೃಷ್ಣ ಶಿವರಾಜ್ ಕುಮಾರ್ ಅವರು ಬೇಕೇ ಬೇಕು. ಓಕೆ. ಆಮೇಲೆ ಈ ಹೀರೋಯಿನ್ ನಮ್ಮ ಕನ್ನಡದಲ್ಲಿ ಯಾರು ಇಲ್ಲ, ಐಶ್ವರ್ಯ ರೈ ಒಪ್ಪಿಸ್ಬಿಡಿ. ಐಶ್ವರ್ಯ ರೈ ಏನು ಅವ್ರ ಓನ್ ಆಪ್ಷನ್ ಹಾಕಿ ಗುರುವೆ? ಈ ಕಥೆ ನಾನು ಮಾಡಲ್ಲ ಸ್ವಾಮಿ. ಮತ್ತೆ ಐಶ್ವರ್ಯ ರೈ ಅವ್ರ ಅಮ್ಮನ ಕರ್ಕೊಂಬಂದು ನಾನೇನ್ ತಗಡೇನ ಆಡ್ಲಿ? ಐಶ್ವರ್ಯ ರೈಯೇ ಬೇಕು. ಓಕೆ. ಆಮೇಲೆ ಆಮೇಲೆ ಎ.ಆರ್. ರೆಹಮಾನ್ ಹತ್ರ 6 ಡ್ಯುಯೆಟ್ ಸಾಂಗ್ ರೆಡಿ ಮಾಡಿಸ್ಬಿಡಿ. ಡೈರೆಕ್ಟ್ರೇ, 5 ಜನ ಇರುವಾಗ 6 ಡ್ಯುಯೆಟ್ ಸಾಂಗ್ ಎತ್ತಕ್ರಿ ಡೈರೆಕ್ಟ್ರೇ? ನಿಮ್ಗೆ ಗೊತ್ತಿರೋದೇ ಅಷ್ಟು. ನೋಡಿ, ಈ ಕರ್ಣನ ಮೇಲೆ ದ್ರೌಪದಿ ಅವರಿಗೆ ಒಂದು ಲವ್ ಇತ್ತ. ಹೌದು. ಅದಕ್ಕೆ ಕರ್ಣ ಅಂಬರೀಷ್ ಅವ್ರಿಗೂ ದ್ರೌಪದಿ ಐಶ್ವರ್ಯ ರೈಗೂ ಊಟಿಯಲ್ಲಿ ಕಮರ್ಷಿಯಲ್ ಡ್ಯುಯೆಟ್ ಟ್ರೈನ್ ಮೇಲೆ ಟೈಟಲ್ ಸಿಕ್ಕಾಬಿಟ್ಟೆ ಕಮರ್ಷಿಯಲ್. ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಇಟ್ಟಿಲ್ಲ, 1 ಹೆಣ್ಣಿಗೆ 6 ಗಂಡು. ಡೈರೆಕ್ಟ್ರೇ,
ಮಡ್ರಾಸಿಂದ ಕರೆಸೋದಕ್ಕೂ ಸಾರ್ಥಕ ಆಯ್ತು ಕಣ್ರಿ. ಒಳ್ಳೆ ಕಥನ ಹಿಡಿದಿದ್ರೆ ಎಷ್ಟಾದ್ರೂ ಖರ್ಚಾಗಲಿ ಬರ್ರಿ. ಇಂತ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡಲ್ವನ್ರಿ ಬರ್ರಿ. ನಾನ್ ನಿನ್ನ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ. ಗಾಂಧಿನಗರದಲ್ಲಿ ಯಾರಾದ್ರೂ ಕತೆ ಹೇಳ್ಕೋತಾರ? ಮಠ ಸೇರಕ್ಕೆ ಲಾಯಕ್ ಆಗಿದ್ಯಾ ಬಿಡು. ಏನ್ ಮಾಡ್ತೀಯ, ನಂಬಿಕೆನ ದೇವ್ರು ಅಂತಾರೆ, ಆ ನನ್ನ ಮಗ ಹಿಂಗ್ ಮೋಸ ಮಾಡ್ತಾನೆ ಅಂತ ನನಗೇನು ಗೊತ್ತು?